ದೇವರು ಅಲ್ಲ, ಮಹಮ್ಮದ್ ಏನಂದ್ರೆ ಅವರ ಪ್ರವಾದಿ ಅಲ್ಲ, ನಾವು ಅವರ ಶಿಷ್ಯರು ಅಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇರಬೇಕು. ನಮಾಜ್ ಮಾಡ್ತಾರೆ ಮುಸ್ಲಿಂ ಜನಾಂಗದವರು, ಪ್ರತಿದಿನ 5 ಬಾರಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸೋದು, ದೇವರನ್ನ ನೆನೆಸಿಕೊಂಡು ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸೋದು ಪ್ರತಿದಿನ 5 ಬಾರಿ. ಇನ್ನು ರೋಜಾ, ರಂಜಾನ್ ಅಂತ ತಿಂಗಳು ಇರ್ತದೆ, ಅದ್ರ ರೋಜಾ ಅಂತ ಇರ್ತಾರೆ, ಉಪವಾಸ ಮಾಡ್ತಾರೆ ಒಂದು ತಿಂಗಳು. ಇದು ಜಕಾತ್ ಅಂದ್ರ ನಾವು ಎಷ್ಟು ಗಳಿಕೆ ಮಾಡಿರ್ತೇವಲ್ಲ, ನಾವ್ ಎಷ್ಟು ದುಡ್ಡು ಎಷ್ಟು ಸಂಪಾದನೆ ಮಾಡಿರ್ತೇವಲ್ಲ, ಅದ್ರಾಗ ಬಡವರಿಗೆ ದಾನ ಮಾಡಿ, ಇದು ಜಕಾತ್. ಇದು ಯಾವ ಧರ್ಮದವರಿಗೆ ಕಂಪಲ್ಸರಿ ಅಂದ್ರ ಮುಸ್ಲಿಂ ಧರ್ಮದವರು ತಮ್ಮದೇ ಆಗಿರ್ತಕ್ಕಂತ ಆಚರಣೆಗಳವೇ ಇವು, ತಮ್ಮ ಜನ ಆ ಮುಸ್ಲಿಂ ಜನಾಂಗದವರು ಮಾಡುವಂತ ಆಚರಣೆಗಳು. ನಾವು ಎಷ್ಟೇ ಗಳಿಕೆಯನ್ನ ಮಾಡಿದ್ರಿ ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಬಡವರಿಗೆ ದಾನವನ್ನ ನೀಡಬೇಕು. ಇನ್ನು ಜೀವನದಲ್ಲಿ ಹಜ್ ಅಂತ ಕರೀತಾರೆ. ಹಜ್ ಅಂದ್ರ ಜೀವನದ ಹುಟ್ಟಿನಿಂದ ಸಾಯುವವರೆಗೆ ಒಂದು ಸಲನಾದ್ರೂ ಮೆಕ್ಕಾ ಎನ್ನುವಂತ ಪವಿತ್ರ ಸ್ಥಳಕ್ಕೆ ಹೋಗಿ ಯಾತ್ರೆ ಮಾಡೋದು ಅಂದ್ರೆ ಮೆಕ್ಕಾಕ್ ಹೋಗಿ ಅಲ್ಲಿರ್ತಕ್ಕಂತ ಅಲ್ಲಾನ ದರ್ಶನವನ್ನ ಪಡೆಯೋದು ಅಂತ ಅರ್ಥ. ಇನ್ನು ಇಸ್ಲಾಂ ಧರ್ಮದ ಪ್ರಚಾರ, ಇಸ್ಲಾಂ ಧರ್ಮ ಪ್ರಚಾರ ಒಂದು ಸ್ಟಾರ್ಟ್ ಆಗ್ತದೆ. ಹೆಂಗ್ ಪ್ರಚಾರ ಆಗ್ತದ ಅಂದ್ರ ಮೊಹಮ್ಮದ್ ಪೈಗಂಬರ್ ಅವರೇ ಮರಣ ಹೊಂದತ್ತಾರಲ್ಲ, ಮರಣ ಹೊಂದದ್ಮೇಲ ಇವರ ಧರ್ಮದ ಜವಾಬ್ ಇವ್ರ ಏನು ಮೊಹಮ್ಮದ್ ಪೈಗಂಬರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತ ಈ ಧರ್ಮ ಅವರ ತತ್ವಗಳ ಅನ್ನ ಪ್ರಪಂಚದಾದ್ಯಂತ ಹರಡಿಸುವ ಜವಾಬ್ದಾರಿ ಯಾರಾಗಿರ್ತದೆ ಅಂದ್ರೆ ಖಲೀಫರು ಅಂತ ಇರ್ತಾರೆ. ಇವ್ರು ತಗೋತಾರ ಅಂದ್ರೆ ಖಲೀಫರು ಯಾರಂದ್ರ ಮೊಹಮ್ಮದ್ ಪೈಗಂಬರ್ ಏನ್ ಹರಲ್ಲ, ಇವ್ರ ಅನುಯಾಯಿಗಳು, ಇವರ ಉತ್ತರಾಧಿಕಾರಿ, ಇವರ ನಂತರ ಆ ಜವಾಬ್ದಾರಿಯನ್ನ ಹೊತ್ಕೊಂಡವರು ಅಂತೇಳಿ ಇವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರ. ಕೇವಲ ಒಂದೇ ಶತಮಾನದಲ್ಲಿ ಈ ಖಲೀಫರ ಪ್ರಯತ್ನದಿಂದ ಇಸ್ಲಾಂ ಧರ್ಮ ಪ್ರಪಂಚದ ಏನಾಗಿರ್ತದೆ ಅಂದ್ರೆ ಎಲ್ಲಾ ಕಡೆ ಹರಡಿರ್ತಕ್ಕಂಥ ಒಂದು ಧರ್ಮವಾಗಿ ಬೆಳೀತದ. ಇನ್ನು ಇದು ಇಸ್ಲಾಂ ಧರ್ಮ ಪ್ರಪಂಚದ ಎಲ್ಲಾ ಕಡೆಗೆ ಬೆಳಿಬೇಕು ಅಂದ್ರೆ ಏನು ಅದರಲ್ಲಿರ್ತಕ್ಕಂಥ ವಿಶೇಷತೆಗಳು ಅಂದ್ರ ಇಸ್ಲಾಂ ಧರ್ಮ ಬಹಳ ಸರಳವಾದಂತ ಧರ್ಮ, ಯಾವುದೇ ಕ್ಲಿಷ್ಟತೆಗಳಿಲ್ಲ ಇದರಲ್ಲಿ. ಇನ್ನೊಂದು ಖಲೀಫರು ಧರ್ಮ ಪ್ರಚಾರದ ಕಾರ್ಯಚಟುವಿಕೆ, ಖಲೀಫರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಕಾರ್ಯವನ್ನ ಚಟುವಟಿಕೆ ಅಂದ್ರ ಬಹಳ ಬೇಗನೆ ತಾವೇನ್ ಮಾಡ್ತಾರೆ ಅಂದ್ರೆ ಈ ಪ್ರಪಂಚದಾದ್ಯಂತ ಇಸ್ಲಾಂ ಧರ್ಮವನ್ನ ಧರ್ಮದ ಬೋಧನೆಗಳನ್ನ ಪ್ರಚಾರ ಮಾಡುವಲ್ಲಿ ಯಶಸ್ವಿಯಾಗ್ತಾರ. ಇಸ್ಲಾಂ ಧರ್ಮೀಯರ ಶ್ರದ್ಧೆ, ಅವರು ಇಸ್ಲಾಂ ಧರ್ಮದವರು, ಅವರ ಧರ್ಮದಲ್ಲಿರ್ತಕ್ಕಂಥ ಶ್ರದ್ಧೆನೆ ನಂಬಿಕೆನೆ ಈ ಒಂದು ಧರ್ಮ ಪ್ರಪಂಚದಾದ್ಯಂತ ಬೆಳೆದಿರುವ ಕಾರಣ. ಇನ್ನು ಸುಲ್ತಾನರುಗಳ ಧಾರ್ಮಿಕ ಆಸಕ್ತಿ, ಈಗ ಮುಸ್ಲಿಂ ಅರಸರುಗಳು ಏನ್ ಮಾಡಬೇಕು ಅಂದ್ರೆ ತಮ್ಮ ಧರ್ಮವನ್ನ ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ಅವರು ಕೂಡ ಬಹಳಷ್ಟು ಏನ್ ಮಾಡ್ತಾರೆ ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲ, ಹಲವಾರು ರಾಜಕೀಯವಾಗಿ ರಾಜಕೀಯ ಸನ್ನಿವೇಶಗಳು ಏನ್ ಮಾಡ್ತಾವೆ ಅಂದ್ರೆ ಇಸ್ಲಾಂ ಧರ್ಮ ಬೆಳಲಿಕ್ಕೆ ಕಾರಣ ಅಥವಾ ಇನ್ನು ಇಸ್ಲಾಂ ಧರ್ಮ ಕೂಡ ಕ್ರೈಸ್ತ ಧರ್ಮದಾಗ ಪ್ರಪಂಚಕ್ಕೆ ಒಂದಿಷ್ಟು ಕೊಡುಗೆಯನ್ನ ನೀಡೋದು. ಏನ್ ಕೊಡುಗೆ ನೀಡೋದು ನೋಡ್ರಿ, ದಡಾನ ಮತ್ತು ಇತರ ರೋಗಗಳಿಗೆ ಏನ್ ಮಾಡೋದಂದ್ರ ಔಷಧಿ ಮತ್ತು ವೈದ್ಯಕೀಯ ಗ್ರಂಥಗಳನ್ನ ರಚನೆ ಮಾಡಿದ್ರು. ದಡಾರದಂತ ಕಾಲರ ದಡಾರ ಅಂತೆಲ್ಲ ರೋಗಗಳಿದ್ದು, ಆ ದಡಾರ ಎನ್ನುವಂತ ರೋಗಕ್ಕೆ ವೈದ್ಯಕೀಯವಾಗಿ ಔಷಧವನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಧರ್ಮ ಯಾವುದು ಅಂದ್ರೆ ಇಸ್ಲಾಂ ಧರ್ಮ. ಅದಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಕೆಲವೊಂದು ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳನ್ನ ರಚಿಸಿಕೊಟ್ಟದ. ಇನ್ನು ವಿಜ್ಞಾನ ಗಣಿತ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನ ಮಾಡ್ಯದ. ಮಧ್ಯಯುಗದಲ್ಲಿ ಅರೇಬಿಯಾ ಮತ್ತು ಪರ್ಷಿಯಾ ಸಾಮ್ರಾಜ್ಯಗಳಲ್ಲಿ ಬೆಳೆದಿದ್ದ ಭೂಗೋಳ ಮತ್ತು ಖಗೋಳಶಾಸ್ತ್ರ ಜ್ಞಾನವನ್ನ ಪ್ರಪಂಚದಾದ್ಯಂತ ಇದು ಏನ್ ಮಾಡ್ತು ಅಂದ್ರೆ ಪ್ರಚಾರ ಮಾಡ್ಕೋತ ಹೋಯ್ತು. ಅಂದ್ರೆ ಇದ್ರ ಕೊಡುಗೆ ಭೂಗೋಳಶಾಸ್ತ್ರಕ್ಕೂ ಅದ, ಗಣಿತಕ್ಕೂ ವಿಜ್ಞಾನಕ್ಕೂ ವೈದ್ಯಕೀಯವಾಗಿ ಎಲ್ಲಾ ಕಡೆಗೆ ಏನ್ ಮಾಡ್ಯದ ಅಂದ್ರ ಇದು ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡ್ಯದ. ಇದಷ್ಟೇ ಅಲ್ಲ, ಶಿಲ್ಪಕಲೆಗೆ ವಾಸ್ತುಶಿಲ್ಪಕ್ಕೆ ಕೂಡ ಇಸ್ಲಾಂ ಧರ್ಮ ಬಹಳಷ್ಟು ಕೊಡುಗೆಯನ್ನ ನೀಡ್ಯದ. ಇಸ್ಲಾಮರ ವಾಸ್ತುಶಿಲ್ಪದ ಶೈಲಿಯ ರಚನೆಯಾಗಿರ್ತಕ್ಕಂಥ ಹಲವಾರು ಏನೋ ಒಂದು ಕಟ್ಟಡಗಳನ್ನ ನಾವು ನೋಡಬಹುದು. ರೋಮನ್ ಬೈಜಾಂಟಿಯನ್ ಪರ್ಸಿಯನ್ ಸಾಮ್ರಾಜ್ಯಗಳಲ್ಲಿ ಈ ಒಂದು ಇಸ್ಲಾಂ ಧರ್ಮದ ಶೈಲಿಯಲ್ಲಿ ರಚನೆಯಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳನ್ನು ನಾವು ನೋಡಬಹುದು. ಇನ್ನು ಇಸ್ಲಾಂ ಧರ್ಮದಲ್ಲಿ ಹಲವಾರು ಪಂಗಡಗಳವ, ಅದರಲ್ಲಿ ಸಿಯಾ ಮತ್ತು ಸುನ್ನಿ ಪಂಗಡಗಳು ಪ್ರಮುಖವಾದವುಗಳು ಅಂತ ಹೇಳಿ ಹೇಳಲಾಗ್ತದ. ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಕರೀತಾರೆ. ಹೇಳದಾಗ್ಲಿ, ಆ ಮೊಹಮ್ಮದ್ ಪೈಗಂಬರ ಅವರು ಮರಣ ಹೊಂದಿದ ನಂತರ ಖಲೀಫರ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ನಾಯಕತ್ವವನ್ನ ವಹಿಸಿ, ಈ ಒಂದು ಇಸ್ಲಾಂ ಧರ್ಮದ ಪ್ರಚಾರದ ನಾಯಕತ್ವವನ್ನ ವಹಿಸಿ ಖಲೀಫರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಪೈಗಂಬರರ ವಿಚಾರಗಳನ್ನ ಅವರ ಬೋಧನೆಗಳನ್ನ ಪ್ರಚಾರ ಮಾಡಲು ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಕಾರ್ಯನಿರತರಾಗ್ತಾರ. ಖಲೀಫರು ಅಂತೇಳಿ ಮೊಹಮ್ಮದ್ ಪೈಗಂಬರ ಅವರ ಉತ್ತರಾಧಿಕಾರಿಗಳಿಗೆ ಕರೀತಾರೆ. ಮೊಹಮ್ಮದ್ ಪೈಗಂಬರ ನಂತರ ಖಲೀಫರು ಇಸ್ಲಾಂ ಧರ್ಮ
Fair, 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 fair,